ನಮಸ್ಕಾರ ವೀಕ್ಷಕರಿ, ಮತ್ತೊಮ್ಮೆ ನಿಮ್ಗೆಲ್ರಿಗೂ ಗೀಶ್ ಕಿಚನ್ಗೆ ಆದರವಾದ ಸ್ವಾಗತ. ಇವತ್ತು ನಾವು ಪೇರಳೆಕಾಯಿ ಬರ್ಫಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಪೇರಳೆಕಾಯನ್ನು ಈ ರೀತಿ ಕುಕ್ಕರಲ್ಲಿ 2-3 ಬಿಸಿಗಳ ಕಾಲ ಹಾಕಿಸ್ಕೊಂಡು ಬೇಯಿಸ್ಕೊಳ್ಳಿ. ಇದು ಈ ರೀತಿಯಾಗಿ ಬೇಯಬೇಕು. ಹಣ್ಣಾಗಿದ್ದರೆ ಒಂಚೂರು ಬೇಗ ಬೇಯುತ್ತೆ, ಸ್ವಲ್ಪ ಕಾಯಿಕಾಯಿ ಇತ್ತು. ಹಾಗೆ ಇದನ್ನು ಚೆನ್ನಾಗಿ ರುಬ್ಕೊಳ್ಳಿ, ಇದನ್ನು ಸೋಸ್ಕೊಳ್ಳಿ. ಇದರಲ್ಲಿ ಬೀಜ ಎಲ್ಲ ಇರುತ್ತೆ, ಹಾಗಾಗಿ ಸೋಸ್ಕೊಂಡ ನಂತರ ಈ ರೀತಿಯಾಗಿ ಪೇಸ್ಟ್ ಸಿಗುತ್ತೆ. ಈ ಪೇಸ್ಟ್ನ ಒಂದು ಬಾಣಲಿಯಲ್ಲಿ ಹಾಕ್ಕೊಂಡು 1/4 ಕಪ್ಪಷ್ಟು ಸಕ್ಕರೆ, ಸಿಹಿ ಜಾಸ್ತಿ ಬೇಕು ಅಂದರೂ 3/4 ಕಪ್ ಹಾಕೋಬೋದು. ಸ್ವಲ್ಪ ಕೇಸರಿ ನೀರು, ಕೇಸರಿ ಮತ್ತು ನೀರು ಮಿಕ್ಸ್ ಮಾಡಿ ರಾತ್ರಿ 1-8 ಗಂಟೆ ಹಾಗೆ ಇಟ್ಕೊಂಡಿರೋದು. ನಂತರ 1/4 ಕಪ್ಪಷ್ಟು ಕಾರ್ನ್ಫ್ಲೋರ್ಗೆ ನೀರು ಹಾಕ್ಕೊಂಡು ಈ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ಳಿ. ಇದು ಇದನ್ನು ಬರ್ಫಿ ಅಥವಾ ಹಲ್ವಾ ಕನ್ಸಿಸ್ಟೆನ್ಸಿಗೆ ತೊಗೊಂಡು ಬರೋಕ್ಕೆ ಸಹಾಯ ಮಾಡುತ್ತೆ. ಸಣ್ಣ ಉರಿಯಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಸ್ವಲ್ಪನೇ ತುಪ್ಪ ಹಾಕೋಬೋದು, ಮಧ್ಯೆ ಮಧ್ಯದಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ನಾನ್ ಸ್ಟಿಕ್ಕಿ ಹಾಕ್ಕೊಂಡಿದ್ದೀವಿ, ಯಾಕಂದರೆ ಅದು ತಳ ಹಿಡ್ಕೊಳತ್ತೆ ಅಂಥೇಳಿ. ಸುಮಾರು 1-1.5 ಗಂಟೆ ಬೇಕಾಗತ್ತೆ. ನಂತರ ಇದು ತಳ ಬಿಟ್ಕೊಂಡ ನಂತರ ಈ ರೀತಿಯಾಗಿ ತುಪ್ಪ ಸರಳು ತಟ್ಟೆಗೆ ಹಾಕ್ಕೊಂಡು ಆರಲು ಬಿಡಿ. ನಂತರ ಕಟ್ ಮಾಡ್ಕೊಳ್ಳಿ. ಇದನ್ನು ಬರ್ಫಿಯಾಗಿ ಕೂಡ ಮಾಡ್ಕೋಬೋದು ಅಥವಾ ಹಲ್ವಾ ಆಗಿ ಕೂಡ ತಿನ್ನಬಹುದು. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದನ್ನು ತಯಾರಿಸಿ ಹೇಗಾಗಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಧನ್ಯವಾದ.